ಪ್ರಾಣಿ ಪಕ್ಷಿಗಳಿಗೆ ಸಂಜೀವಿನಿಯಾದ ರೈತ ಸ್ವಂತ ಬೋರ್ವೆಲ್ನಿಂದ ನೀರು ಹರಿಸಿ ಪ್ರಾಣಿ ಪಕ್ಷಿಗಳ ನೀರಿನ ದಾಹ ನೀಗಿಸ್ತಾ ಇರುವ ಮುಗ್ಧ ರೈತ. ಹೌದು, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬಿಸಿಲಿನ ತಾಪಮಾನಕ್ಕೆ ನೀರಿಲ್ಲದೆ ಬತ್ತಿ ಹೋಗಿದ್ದ ತಟ್ಟಿ ಹಳ್ಳಕ್ಕೆ ಸ್ವಂತ ಬೋರ್ವೆಲ್ನಿಂದ ನೀರು ಹರಿಸಿ ಇಲ್ಲೊಬ್ಬ ರೈತ ಕಾಡಂಚಿನ ಪ್ರಾಣಿ ಪಕ್ಷಿಗಳ ಜೀವ ಸಂಕುಲಗಳ ನೀರಿನ ದಾಹ ನೀಗಿಸುವ ಕೆಲಸವನ್ನು ಸದ್ದಿಲ್ಲದೆ 3 ವರ್ಷಗಳಿಂದ ಮಾಡುತ್ತಾ ಬರ್ತಿದ್ದಾರೆ. ಕಲಘಟಗಿ ತಾಲೂಕಿನ ಮಸಳಿಕಟ್ಟಿ ಗ್ರಾಮದ ಗೋವಿಂದ ಗುಂಡಕಲ್ ಎಂಬ ರೈತ ತಮ್ಮ ಜಮೀನಿನಲ್ಲಿರುವ ಸ್ವಂತ ಕೊಳವೆ ಬಾವಿಯಿಂದ ನೀರನ್ನು ಬತ್ತಿ ಹೋಗಿದ್ದ ತಟ್ಟಿ ಹಳ್ಳಕ್ಕೆ ಈಗ ನೀರು ಹರಿಸಿ ಜಲಮೂಲ ರಕ್ಷಣೆಯೊಂದಿಗೆ ಮೂಕ ಪ್ರಾಣಿಯ ಜೀವ ಉಳಿಸುವ ಕಾರ್ಯದತ್ತ ಮಾಡುತ್ತಾ ಇರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಜಮೀನಲ್ಲಿ ಬೆಳೆಯಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮನುಷ್ಯರಂತೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಭೂಮಿ ಮೇಲೆ ಬದುಕಬೇಕು ಎನ್ನುವಂಥ ಉದ್ದೇಶದಿಂದ ನೀರು ಹರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅರಣ್ಯದಂಚಿನ ಪ್ರದೇಶಕ್ಕೆ ಹೊಂದಿಕೊಂಡಿರುವುದರಿಂದ ಇಲ್ಲಿ ದಿನನಿತ್ಯ 100 ತರಹದ ಪ್ರಾಣಿ ಪಕ್ಷಿಗಳು, ರೈತರ ಜಾನುವಾರುಗಳು, ಕುರಿ, ಆಡು, ಮೇಕೆ ಈ ಥರ ಎಲ್ಲ ಪ್ರಾಣಿಗಳು ಇಲ್ಲಿ ಬರುತ್ತವೆ. ನೀರಡಿಕೆ ಆದಾಗ ಕೇಳಿ ಮನುಷ್ಯ ಪಡಿತಾನೆ, ಆದರೆ ಪ್ರಾಣಿಗಳು ಯಾರನ್ನು ಕೇಳಿ ಪಡಿಬೇಕು ಅನ್ನುವಂಥ ಪ್ರಶ್ನೆಯನ್ನು ತಲೆಯಲ್ಲಿಟ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ರೈತನ ಈ ಮೂಕ ಪ್ರಾಣಿಯ ಬಾಳಿಗೆ ಬೆಳಕಾಗಿದ್ದಾನೆ. 2 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ಕೆರೆ ಕಟ್ಟೆಗಳಿಲ್ಲ. ಅಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಬೋರ್ವೆಲ್ನಿಂದ ಪ್ರಾಣಿ ಪಕ್ಷಿಗಳ ದಾಹವನ್ನು ತೀರಿಸ್ತಾ ಇದ್ದಾನೆ ಈ ರೈತ. ಹಳಿಯಾಳ ಮತ್ತು ಕಿತ್ತೂರಿನ ಮಧ್ಯೆ ಹರಿಯುವ ತಟ್ಟಿಹಳ್ಳ ಇದಾಗಿದ್ದು ಭೀಕರ ಬರಗಾಲದಿಂದ ನೀರಿಲ್ಲದ ಸಮಯದಲ್ಲಿ ಮುಗ್ಧ ರೈತ ಆ ಪ್ರಾಣಿಗಳ ಸಂಕಷ್ಟವನ್ನು ನೋಡಲಾರದೆ ಸಕಲ ಜೀವರಾಶಿಗಳಿಗೆ ನೀರಿನ ದಾಹ ತೀರಿಸುವ ಕೆಲಸವನ್ನು ಮಾಡ್ತಾ ಇದ್ದು ಹೆಮ್ಮೆಯ ವಿಷಯವಾಗಿದೆ. ಅವರಿಗೆ ರೈತ ಸಂಘಟನೆ ಹಾಗೂ ಗ್ರಾಮಸ್ಥರಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಅಂತ ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ ಅವರು ಹೇಳಿದರು. ವರದಿ ಪ್ರಕಾಶ್ ದುಪ್ಪತ್, ಮಹಾಯುಧ ನ್ಯೂಸ್, ಧಾರವಾಡ. ಏನೋ ನಾವು ಅವ್ರಿಗೆ ಬೇಡಪ್ಪ ಅಂತೇಳಿಲ್ಲ, ಎಲ್ಲ ಅವರ ಒಂದು ಬಿಟ್ಟಿದೆ ಸರ್ ಬಟ್ ಅದೊಂದು ಮುನ್ನೇರಿಂದ ನೀರು ಬಿಡಾಕತ್ತವ್ರು ನೋಡ್ರಿ. ನಮ್ಮ ಗೌಳಿಯರ್ ದನ ಆದರೂ ಆಯ್ತು, ನಾವು ಕುಡಿದ್ರೂ ಆಯ್ತು, ಇಲ್ಲಿ ನೀರು ಕಾಣ ಕಾರ್ಯಕ್ರಮದಲ್ಲಿ ಗೋವಿಂದ ಗುಂಡಕಲ್ ಅವರ ಇಲ್ಲಿ ಹೊಲ ಇದೆ ಮತ್ತು ಇದು ಕಟ್ಟಿ ಹಳ್ಳ ಅಂತಾರೆ. ಇದಕ್ಕೆ ಹಳಿಯಾಳ ಮತ್ತು ಧಾರವಾಡ ಮಧ್ಯದಲ್ಲಿ ಇರುವಂತಹ ಕಾರವಾರ ಮತ್ತು ಧಾರವಾಡ ಮಧ್ಯದಂತಹ ಈ ಒಂದು ದೊಡ್ಡ ಹಳ್ಳ ಇದು. ಈ ಒಂದು ಹಳ್ಳದಲ್ಲಿ ಈ ಸಲ ಭೀಕರ ಬರಗಾಲ ಇರೋದ್ರಿಂದ ಇಲ್ಲಿ ಜಾನುವಾರುಗಳಿಗೆ ಮತ್ತು ಪಶು ಪಕ್ಷಿಗಳಿಗೆ ಎಲ್ಲಿಯೂ ನೀರಿಲ್ಲ. ಅಂತ ಒಂದು ಸಕಲ ಜೀವರಾಶಿಗೆ ಬೇಕಾದ ನೀರನ್ನು ನಮ್ಮ ಇಲ್ಲಿ ಒಬ್ಬ ಮುಗ್ಧ ರೈತ ಈ ಒಂದು ಸಂಕಷ್ಟ ತಾಳಲ್ಲಿ ತನ್ನ ಹೊಲದಂತ ನೀರನ್ನು ತನ್ನ ಬೆಳೆ ಆದರೂ ನಾಶವಾಗಲಿ ಈ ಪ್ರಾಣಿ ಪಕ್ಷಿಗಳ ಜೀವ ಉಳಿಸಬೇಕಾಗಿ ತನ್ನ ಉದಾರ ಮನಸ್ಸಿನಿಂದ ಈ ಒಂದು ದೊಡ್ಡ ಹಳ್ಳವನ್ನೇ ತುಂಬಿಸಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ, ಇನ್ನೂ ಅವ್ರಿಗೆ ಉತ್ತರತ್ವವಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ನಮ್ಮ ರೈತ ಸಂಘಟನೆ ಪರವಾಗಿ ಮತ್ತು ಇಡೀ ನಮ್ಮ ಜಿಲ್ಲಾ ಘಟಕದ ರೈತರಿಂದ ಎಲ್ಲರಿಗೂ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ತೇನೆ. ಇನ್ನೊಂದಂದರೆ ಇದು ಅವರಿಗೆ ಸ್ವಂತವಾಗಿ ಬಂದಿದ್ದ ಬುದ್ಧಿ. ರೈತರು ಇವತ್ತು ನೀರು ಕುಡಲಿಕ್ಕೆ ಸಹಿತ ಕೊಡೋಂಗಿಲ್ಲ, ಒಬ್ಬರು ಹೊಲಕ್ಕೊಬ್ಬರು ಕೊಡೋದಿಲ್ಲ ಅಂತ ಉದಾರವಾಗಿ ಮನಸ್ಸು ಮಾಡಿದಂಥ ಇಂಥ ರೈತರಿರ್ಬೋದು. ಮೊನ್ನೆ ಹಾವೇರಿಯಲ್ಲಿ ಒಬ್ಬ ನಮ್ಮ ಸಿದ್ದಾಪುರ ಅಂತೇಳಿ ನಮ್ಮ ರಾಜ್ಯ ರೈತ ಸಂಘಟನೆದ ಜಿಲ್ಲಾ ಅಧ್ಯಕ್ಷರು ಅವರು ಹಾವೇರಿ ಅವರು ಸಿದ್ದಾಪುರ ಅವರು ವರ್ಧಾ ನದಿಯನ್ನು ತುಂಬಿಸಾಕತ್ತಾರೆ. ಅದರಿಂದ ಇಡೀ ಜಾನುವಾರುಗಳಿಗೆ ಅವರು ನೀರು ಉಂಟಾಗತ್ತಾರೆ ಅಂತ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಬ್ಬ ರೈತರು ಇರ್ತಾರೆ. ಅದಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಇವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸನ್ಮಾನ ಮಾಡಿದ್ದೇವೆ. ಅವರಿಗೆ ಇನ್ನೊಂದು ಸಾರಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಪರಶುರಾಮ್ ಎತ್ತಿನಗುಡಿ ಅಂತೇಳಿ, ಧಾರವಾಡ ಜಿಲ್ಲಾ ಕಬ್ಬು ಸಂಘದ ಪ್ರಧಾನ ಕಾರ್ಯದರ್ಶಿ. ಪ್ರಾಣಿ ಪಕ್ಷಿಗೆ ನೀರಿಲ್ಲರೆ ನೀರಿಲ್ಲದಕ್ಕೆ ನಮ್ಮ ಹೊಲಕ್ಕೆ ತಾಗೇ ಇಲ್ಲ. ಈ ಹಳ್ಳದಾಗ ನೀರು ಬಿಟ್ಟಿವೆ,
ಅವು ಪ್ರಾಣಿ ಪಕ್ಷಿ ಎಲ್ಲ ಕುಡಿದು ಹೋಗ್ತಾವ. ಅದಕ್ಕಾಗಿ ನಮ್ಮ ಹೊಲಕ್ಕೂ ಬಿಟ್ಕೋತೇವೆ ರೀ, ದನ ಕರ ಅಂತೂ ಆತು, ನೆಗಡಿ ಜಾತಿ ಆತು, ಕುರಿಗಳು ಆದವು, ಗೌರಿ ದನ ಆತು, ಅವು ಎಲ್ಲ ಇಲ್ಲೇ ಸಮೇತ 2 ಕಿಲೋಮೀಟರ್ ಅಷ್ಟ ದೂರ ನೀರೇ ಇಲ್ರಿ ಇಲ್ಲಿ ಕೆಳಗೂ ಮ್ಯಾಗೂ ಆಲೋಚನೆ ಮಾಡಿದ್ರೆ. ಹಿಂಗಾಗಿ ಸಣ್ಣ ಬದಲಾವಣೆ ಹೋಗಿ ಪಾಪ ಕಾಣಕತ್ತು. ಅದ್ರ ಸಲುವಾಗಿ ನೀರು ಎಷ್ಟು ನಿಮ್ಮ ಬಿಡತ್ತೆ ಈಗ ಮೂರು ಹೊಡೆದನ್ನು ಸುಟ್ಟು ಬಿಡತ್ತೆ. ಎಷ್ಟು ಎಷ್ಟು 3 ವರ್ಷ? 3 ವರ್ಷ ಯಾರು ಬಿಡಂತ ಹೇಳಿ, ಯಾರು ಬಿಡಂತ ಹೇಳಿ ಯಾರು ಹೇಳಿ? ನನ್ನ ಮನುಷ್ಯರಿಗೆ ನಾ ಬಿಡತ್ತೇನೆ ರೀ. ಅವು ಹಳ್ಳಿ ಹೋಗೋದು ನೋಡಿ ನಂಗೆ ಪಾಪ ಕಾಣ್ತಾವೆ. ಹಿಂಗಾಗಿ ಅವು ನೀರಾರ ಕುಡಿದು ಹೋಗ್ತಾವು ಹಳದಾಗ ಬಿಟ್ರೆ ಅಂತೇಳಿ ಹಿಂಗ್ ಬಿಟ್ಟೇನ್ರಿ. ಈ 3 ವರ್ಷ ಆತ್ರಿ ಬಿಟ್ಕೊಂತಾನೆ. ಅದನ್ನ ಮತ್ತೆಲ್ಲಿ ಕೆರಿಗಿರಿ ಏನಿಲ್ಲ ರೀ? ಸಣ್ಣದ್ರ ಕೆರಿಗಿರಿ ಏನಿಲ್ಲ? ಏನಿಲ್ಲ ಇಲ್ರಿ. ಗೋವಿಂದ ಗೋವಿಂದ ಹೆಸರು ಗುಂಡಪ್ಪ ಕುಂಡಕಲ್. ರೈತರ ದನಗಳು ಬರ್ತಾವೆ? ಯಾರು ಬರ್ತಾವೆ ನೀರು? ರೈತರ ದನಗಳೂ ಬರ್ತಾವೆ ರೀ. ಎಲ್ಲ ಪ್ರಾಣಿನೂ ಇಲ್ಲಿ ಬರತಾವ ರೀ. ನೀರು ಐತೆ ಅಂದೊಳಗೆ ಬರಲೇಬೇಕಲ್ರಿ.